ಬ್ಯಾಕ್ ನ್ಯೂಸ್ 18 ನ ಇವತ್ತಿನ ಮೆಗಾ ಕವರೇಜ್ ನಲ್ಲಿ ಉತ್ತರ ಕರ್ನಾಟಕದ ಭಾಗ ಎಸ್ಪೆಷಲಿ 8 ಜಿಲ್ಲೆಗಳು ಯಾವ ರೀತಿ ಕೊರೋನಾದಿಂದ ತತ್ತರಿಸಿ ಹೋಗಿದೆ ಅಂತ ಮೆಗಾ ಕವರೇಜ್ ನಲ್ಲಿ ಬೆಳಗ್ಗೆಯಿಂದ ಸತತವಾಗಿ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದೀವಿ ಇದೀಗ ಗಣಿನಾಡು ಬಳ್ಳಾರಿಯಲ್ಲಿ ಹೆಂಗೆ ಬಾಧಿಸ್ತಾ ಇದೆ ಕೊರೋನಾ 13 ಜನರಿಗೆ ಇಲ್ಲಿ ತನಕ ಪಾಸಿಟಿವ್ ಅಂತ ಬಂದಿರೋದು ಬಳ್ಳಾರಿಯಲ್ಲಿ ಒಬ್ಬರಿಗೆ ತಬ್ಲಿಗಿ ಜೊತೆಗೆ ನೇರ ಸಂಪರ್ಕ ಅಂದ್ರೆ ಆ ಸಭೆಗೆ ಹೋಗಿ ಅವರು ಬಂದಿದ್ರು ಬಳ್ಳಾರಿಯಲ್ಲಿ 104 ಜನರಿಗೆ ಪರೋಕ್ಷವಾಗಿ ಅಂದ್ರೆ ಪ್ರೈಮರಿಯಾಗಿ ಮತ್ತೆ ಸೆಕೆಂಡರಿಯಾಗಿ ಕಾಂಟ್ಯಾಕ್ಟ್ ಬಂದಿರ್ತರಲ್ಲ ಆ ವ್ಯಕ್ತಿಯಿಂದ ಆ ಸಂಪರ್ಕ ಇದೆ ಈವರೆಗೆ ಬಳ್ಳಾರಿಯಲ್ಲಿ ಒಬ್ಬರು ಕೂಡ ಗುಣಮುಖರಾಗಿಲ್ಲ ಅಂದ್ರೆ ಡಿಸ್ಚಾರ್ಜ್ ಆಗಿಲ್ಲ ಬರೋಬರಿ 1406 ಜನ ಹೋಮ್ ಕ್ವಾರಂಟೈನ್ ನಲ್ಲಿ ಇದ್ದಾರೆ ಆರೋಗ್ಯ ಇಲಾಖೆ ಸಿಬ್ಬಂದಿ ನಿರಂತರವಾಗಿ ಅವರ ಮೇಲೆ ನಿಗಾ ಇಟ್ಟಿದ್ದಾರೆ ತಪಾಸಣೆಯನ್ನು ಮಾಡ್ತಾ ಇದ್ದಾರೆ ಬಳ್ಳಾರಿಯಲ್ಲಿ 330 ಬೆಡ್ಗಳ ಕೊರೋನಾ ಆಸ್ಪತ್ರೆ ಇದೆ ಬಳ್ಳಾರಿಯಲ್ಲಿ ಸೋಂಕಿತರ ಸಂಖ್ಯೆ 13 ಇದೆ ತಬ್ಲಿಗಿ ಸೋಂಕಿತರು ಒಬ್ಬರು ಅಂದ್ರೆ ದೆಹಲಿಗೆ ನೇರವಾಗಿ ಸಭೆಗೆ ಹೋಗಿ ಬಂದವರು ಅವರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದೀಗ 104 ಜನ ಇದ್ದಾರೆ ಹೋಮ್ ಕ್ವಾರಂಟೈನ್ ಅಲ್ಲಿ ಇಡಲಾಗಿದೆ 1403 ಮಂದಿ ಮೇಲೆ ನಿಗಾ ಇಟ್ಟಿದ್ದಾರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಕೊಳ್ಳತಾ ಇರೋರು 13 ಜನ ಆದ್ರೆ ಇಲ್ಲಿ ತನಕ ಯಾರು ಕೂಡ ಸಂಪೂರ್ಣವಾಗಿ ಕೊರೋನಾದಿಂದ ಗುಣಮುಖರಾಗಿಲ್ಲ ಡಿಸ್ಚಾರ್ಜ್ ಆಗಿಲ್ಲ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಬಳ್ಳಾರಿಯಲ್ಲಿ ಇದುವರೆಗೂ ಕೂಡ ಕೊರೋನಾದಿಂದ ಯಾರು ಕೂಡ ಸಾವನ್ನಪ್ಪಿಲ್ಲ ನಿಜ ಸ್ಥಿತಿ ಯಾವ ರೀತಿ ಆಗಿದೆ ಬಳ್ಳಾರಿಯಲ್ಲಿ ವಾಸ್ತವತೆ ಏನು ಹೇಳುತ್ತೆ ಅಂತಂದ್ರೆ ಕೊರೋನಾ ಟೆಸ್ಟಿಂಗ್ ಲ್ಯಾಬ್ ಏನೋ ಇದೆ ಕೊರೋನಾ ಬೆಡ್ ಗಳ ಸಂಖ್ಯೆ 330 ಇದೆ ಪ್ರಮುಖ ಆಸ್ಪತ್ರೆಗಳು ಬಳ್ಳಾರಿಯಲ್ಲಿ ಅಂತಂದ್ರೆ ಅದು ಜಿಲ್ಲಾ ಆಸ್ಪತ್ರೆ ಇದೆ ವಿಮ್ಸ್ ಇದೆ ಜಿಂದಾಲ್ ಆಸ್ಪತ್ರೆ ಕೂಡ ಅಲ್ಲಿದೆ ಬೆಡ್ ಗಳ ವ್ಯವಸ್ಥೆ ಏನೋ ಮಾಡ್ಕೊಂಡಿದ್ದಾರೆ ಜೊತೆಗೆ ಲ್ಯಾಬ್ ಫೆಸಿಲಿಟಿ ಕೂಡ ಇದೆ ಈಗ ಮೇಜರ್ ಆಗಿ ಡ್ರಾ ಬ್ಯಾಕ್ ಆಗ್ತಿರೋದೆ ನಮ್ಮ ರಾಜ್ಯದಲ್ಲಿ ಲ್ಯಾಬ್ ಫೆಸಿಲಿಟಿ ಧಾರವಾಡದಲ್ಲಿ ಧಾರವಾಡ ಜಿಲ್ಲೆಯಲ್ಲಿ 7 ಜನ ಸೋಂಕಿತರಿದ್ದಾರೆ ಅಂದ್ರೆ ಪಾಸಿಟಿವ್ ಕೇಸಸ್ ಇರೋದು ಧಾರವಾಡ ಜಿಲ್ಲೆಗೆ ತಬ್ಲಿಗ್ ಸಭೆಯ ನಂಟು ಇಲ್ಲ ಬರೋಬರಿ 1405 ಜನರಿಗೆ ಹೋಮ್ ಕ್ವಾರಂಟೈನ್ ನಲ್ಲಿ ಇಡಲಾಗಿದೆ ತಪಾಸಣೆಯನ್ನು ಮಾಡ್ತಾ ಇದ್ದಾರೆ ಧಾರವಾಡದಲ್ಲಿ 1000 ಬೆಡ್ಗಳ ಕೊರೋನಾ ಆಸ್ಪತ್ರೆ ಇದೆ ಇನ್ನು 1000 ಬೆಡ್ಗಳ ಆಸ್ಪತ್ರೆ ಇರೋದು ಸ್ವಲ್ಪ ಸಮಾಧಾನಕರ ವಿಚಾರ ಬೆಳಗ್ಗೆಯಿಂದ ನಿಮಗೆ ಬೇರೆ ಬೇರೆ ಜಿಲ್ಲೆ ಉತ್ತರ ಕರ್ನಾಟಕ ಭಾಗದಲ್ಲಿ ಮಾಹಿತಿ ಕೊಡ್ತಾ ಇದ್ವಲ್ಲ ಬೀದರ್ನಲ್ಲಂತೂ ಅತಿ ಕಡಿಮೆ 40 ಬೆಡ್ಗಳ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ರು ಆಸ್ಪತ್ರೆಯಲ್ಲಿ ಬಟ್ ಕಂಪ್ಯಾರಿಟಿವ್ಲಿ ಧಾರವಾಡದ ವಿಚಾರ ನೋಡಿದಾಗ ಸ್ವಲ್ಪ ಸಮಾಧಾನ ಆಗುತ್ತೆ ಯಾಕಂದ್ರೆ ಇಮಿಡಿಯೇಟ್ ಆಗಿ ಏನಾದರೂ ಪರಿಸ್ಥಿತಿ ವಿಕೋಪಕ್ಕೆ ಹೋಯಿತು ಕೈಮೀರಿ ಹೋಯಿತು ಅಂತ ಅಂದ್ರೆ 1000 ಬೆಡ್ಗಳ ಆಸ್ಪತ್ರೆ ಆ ಭಾಗದಲ್ಲಿ ಇದೆ ಮತ್ತೆ ಧಾರವಾಡದಲ್ಲಿ ಟೆಸ್ಟಿಂಗ್ ಲ್ಯಾಬ್ ಇರೋದು ಅದಕ್ಕೆ ಈಗ ಉತ್ತಮ ಸಿದ್ಧತೆಗಳೆಲ್ಲ ಆಗ್ತಾ ಇದೆಯಂತೆ ಸೋಂಕಿತರ ಸಂಖ್ಯೆ 7 ಇದೆ ತಬ್ಲಿಗಿ ಸೋಂಕಿತರು ಯಾರು ಕೂಡ ಆ ಸಂಪರ್ಕದಲ್ಲಿ ಇಲ್ಲ ಹೋಮ್ ಕ್ವಾರಂಟೈನ್ ಅಲ್ಲಿ ಸದ್ಯಕ್ಕಿರೋರು 1405 ಜನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇರೋರು 7 ಜನ ಅದರಲ್ಲಿ ಡಿಸ್ಚಾರ್ಜ್ ಆಗಿರೋರು ಕಂಪ್ಲೀಟ್ ಆಗಿ ರಿಕವರ್ ಆಗಿ ಒಬ್ಬರು ಇನ್ನು ಇದುವರೆಗೂ ಕೂಡ ಯಾವುದೇ ಸಾವು ಆ ಭಾಗದಲ್ಲಿ ಆಗಿಲ್ಲ ಮತ್ತಷ್ಟು ಮಾಹಿತಿ ಬೇಕಾದ್ಮೇಲೆ